ಸ್ನೇಹಿತರೆ ನಮಸ್ಕಾರ. ಭಾರತೀಯ ಸೇನೆಯನ್ನು ಸೇರ ಬಯಸುವವರಿಗೆ ಒಂದು ಗುಡ್ ನ್ಯೂಸ್. ಭಾರತೀಯ ಸೇನೆ ಹಲವು ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಿದೆ. ಭೂಸೇನೆ, ವಾಯುಸೇನೆ ಹಾಗೂ ನೌಕಾಸೇನೆಗಳ ಹಲವು ಹುದ್ದೆಗಳಿಗೆ ಆಸಕ್ತರು ಅರ್ಜಿ ಸಲ್ಲಿಸಬಹುದಾಗಿದೆ. ಭಾರತೀಯ ಭೂಸೇನೆ 136ನೇ ಟಿಜಿಸಿ ಅಂದ್ರೆ ಟೆಕ್ನಿಕಲ್ ಗ್ರಾಜುಯೇಟ್ ಕೋರ್ಸ್ ತಾಂತ್ರಿಕ ಪದವೀಧರರ ಕೋರ್ಸ್ಗೆ ಅರ್ಜಿ ಆಹ್ವಾನಿಸಿದೆ. ಇದಕ್ಕೆ ಅರ್ಜಿ ಸಲ್ಲಿಸಲು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ ಹಾಗೂ ಎಲೆಕ್ಟ್ರಿಕಲ್ಸ್, ಮಾಹಿತಿ ತಂತ್ರಜ್ಞಾನ, ಆರ್ಕಿಟೆಕ್ಚರ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಹಾಗೂ ಟೆಲಿಕಮ್ಯುನಿಕೇಷನ್, ಮೆಕ್ಯಾನಿಕಲ್ ಮೊದಲಾದ ವಿಭಾಗಗಳಲ್ಲಿ ಎಂಜಿನಿಯರಿಂಗ್ ಪದವಿ ಮತ್ತು ಅದರ ಸಮಾನ ಪದವಿಯನ್ನು ಪೂರ್ಣಗೊಳಿಸಿದವರು, ಅಂತಿಮ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡುತ್ತಿರುವವರು ಈ ಕೋರ್ಸ್ಗೆ ಅರ್ಜಿ ಸಲ್ಲಿಸಬಹುದು. ವಯಸ್ಸಿನ ಪರಿಮಿತಿ ಇದ್ದು ಜನವರಿ 2, 1996 ಹಾಗೂ ಜನವರಿ 1, 2003 ನಡುವೆ ಜನಿಸಿದವರು ಇದಕ್ಕೆ ಅಪ್ಲೈ ಮಾಡಬಹುದಾಗಿದೆ. ಈ ಹುದ್ದೆ ಅವಿವಾಹಿತ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ. ಈ ಹುದ್ದೆಗೆ ಅರ್ಜಿ ಸಲ್ಲಿಸುವುದಕ್ಕೆ ಭಾರತೀಯ ಸೇನೆಯ ಅಧಿಕೃತ ವೆಬ್ಸೈಟ್ ಬಳಸಬಹುದಾಗಿದೆ. ಜೂನ್ 9, 2022 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು, ಈ ಕೋರ್ಸ್ 2023 ಜನವರಿಯಲ್ಲಿ ಆರಂಭವಾಗಲಿದೆ. ಭಾರತೀಯ ವಾಯುಸೇನೆ ಕೂಡ ಕೆಳದರ್ಜೆಯ ಗುಮಾಸ್ತನ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದೆ. 4 ಗ್ರೂಪ್ ಸಿ ನಾಗರಿಕ ಹುದ್ದೆಗಳಿಗೆ ನೇರ ನೇಮಕಾತಿಗಾಗಿ 4 ಅರ್ಹ ಅಭ್ಯರ್ಥಿಗಳನ್ನು ನಿರೀಕ್ಷಿಸುತ್ತಿದೆ. 21 ಜೂನ್ 2022 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು, ನವೆಂಬರ್ 28, 2021 ಅನ್ವಯವಾಗುವಂತೆ 18ರಿಂದ 25 ವಯಸ್ಸಿನ ಆಸಕ್ತ ಅಭ್ಯರ್ಥಿಗಳು ಮಾತ್ರ ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಬಹುದಾಗಿದೆ. ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಈ ವಯೋಮಿತಿಯನ್ನು ಸ್ವಲ್ಪ ಸಡಿಲಗೊಳಿಸಲಾಗಿದೆ. ಅಭ್ಯರ್ಥಿ ಕಡ್ಡಾಯವಾಗಿ 12ನೇ ತರಗತಿ ಅಂದ್ರೆ PUC ಪೂರ್ಣಗೊಳಿಸಿರಬೇಕು. ಇಂಗ್ಲಿಷ್ ಮತ್ತು ಹಿಂದಿ ಕಂಪ್ಯೂಟರ್ ಟೈಪಿಂಗ್ ವೇಗ ನಿಮಿಷಕ್ಕೆ 35 ಶಬ್ದಗಳು ಇರಬೇಕು. ಅರ್ಜಿಗಳನ್ನು ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಟೈಪಿಸಿ ಇತ್ತೀಚೆಗಿನ 2 ಭಾವಚಿತ್ರದ ಒಡನೆ ಲಗತ್ತಿಸಿ ಸ್ವಯಂ ದೃಢೀಕರಿಸಿರಬೇಕು. ಅದನ್ನು ಎನ್ವಲೋಪ್ನಲ್ಲಿ ಹಾಕಿ 10 ರೂಪಾಯಿ ಮೌಲ್ಯದ ಸ್ಟಾಂಪ್ ಜೊತೆ ಅಂಚೆ ಮಾಡಬೇಕು. ಅದರಲ್ಲಿ ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ವಿಳಾಸವನ್ನು ಬರೆದು ಪ್ರಿಸೈಡಿಂಗ್ ಆಫೀಸರ್, ಸಿವಿಲಿಯನ್ ರಿಕ್ರೂಟ್ಮೆಂಟ್ ಬೋರ್ಡ್, ಏರ್ಫೋರ್ಸ್ ರೆಕಾರ್ಡ್ ಆಫೀಸ್, ಸುಬ್ರಟೋ ಪಾರ್ಕ್, ನವದೆಹಲಿ 110010 ವಿಳಾಸಕ್ಕೆ ಕಳುಹಿಸಬೇಕು. ಭಾರತೀಯ ನೌಕಾಸೇನೆಗೂ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಫಾರ್ಮಾಸಿಸ್ಟ್, ಫೈರ್ಮನ್, ಪೆಸ್ಟ್ ಕಂಟ್ರೋಲ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದೆ. ಜೂನ್ 26, 2022 ಒಳಗಾಗಿ ಅರ್ಹ ಅಭ್ಯರ್ಥಿಗಳು ನೇರವಾಗಿ ಅಥವಾ ಅಂಚೆ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ಕ್ಯಾಟಗರಿಯಲ್ಲಿ ಸುಮಾರು 127 ಹುದ್ದೆಗಳು ಖಾಲಿ ಇವೆ. ಪೆಸ್ಟ್ ಕಂಟ್ರೋಲ್ ಹುದ್ದೆಗಳಿಗೆ ಅರ್ಜಿ ಹಾಕಲು ಬಯಸುವವರು ಕನಿಷ್ಠ 10ನೇ ತರಗತಿಯನ್ನು ತೇರ್ಗಡೆಯಾಗಿರಬೇಕು. ಫೈರ್ಮ್ಯಾನ್ ಹುದ್ದೆಗೆ ಮೆಟ್ರಿಕ್ ಪಾಸ್ ಆಗಿರಬೇಕು. ಹಾಗೆ ದೈಹಿಕ ಪರೀಕ್ಷೆಗಳಲ್ಲಿಯೂ ತೇರ್ಗಡೆಯಾಗಬೇಕು. ಈ ಹುದ್ದೆಗೆ ದೈಹಿಕವಾಗಿ ಒಂದಷ್ಟು ಮಾನದಂಡಗಳನ್ನು ನಿಗದಿಪಡಿಸಲಾಗಿದ್ದು, ಅಭ್ಯರ್ಥಿ ಶೂ ರಹಿತವಾಗಿ 165 ಸೆಂಟಿಮೀಟರ್ ಇರಬೇಕು. ಎದೆ 81.55 ಇದ್ದು ಎದೆಯುಬ್ಬಿಸಿದಾಗ 85 ಸೆಂಟಿಮೀಟರ್ ಇರಬೇಕು. ಕನಿಷ್ಠ 50 ಕೆಜಿ ತೂಕವಿರಬೇಕು. ಹಾಗೆಯೇ 56 ವರ್ಷ ಮೀರಿರಬಾರದು. ಈ ಅರ್ಹತೆ ನಿಮಗಿದ್ದಲ್ಲಿ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಈ ಕುರಿತಾದ ಹೆಚ್ಚಿನ ವಿವರಗಳಿಗೆ ಇಂಡಿಯನ್ ಆರ್ಮಿ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ.